ನಮ್ಮ ಸುತ್ತಮುತ್ತಲಿನ ಸುಂದರ ಪರಿಸರದಲ್ಲಿ ಎಷ್ಟೋ ಪ್ರಾಣಿ, ಪಕ್ಷಿ, ಗಿಡ, ಮರ, ಅದರ ಜೊತೆ ಅಪಾಯಕರವಾದ ಕೀಟಗಳನ್ನು ನೋಡಿರ್ತೀವಿ. ಆದರೆ ನಮಗೆ ತಿಳಿದಿರುವುದು 1% ಕೂಡ ಇಲ್ಲ ಅಂತಾರೆ. ನೋಡಲು ಬಹಳ ಚಿಕ್ಕ ಚಿಕ್ಕ ರೂಪಗಳನ್ನು ಒಳಗೊಂಡ ಕೆಲವು ಕೀಟಗಳು ತರುವ ಆಪತ್ತು ಇದೆ ನೋಡಿ, ಅಪ್ಪ ಶಾಕಿಗಾಗಿರುತ್ತೆ. ಪ್ರಪಂಚದಲ್ಲಿ ಬಹಳಷ್ಟು ಜನ ಮುಪ್ಪಾಗಿ, ಅಪಘಾತದಲ್ಲಿ, ಆತ್ಮಹತ್ಯೆ ಈ ರೀತಿ ಸಾಯುವುದರ ಜೊತೆಗೆ ಈ ಅಪಾಯಕರವಾದ ಕೀಟಗಳಿಂದ ಕೂಡ ಬಹಳಷ್ಟು ಜನ ಸಾಯ್ತಲೇ ಇದ್ದಾರೆ ಈಗಲೂ. ನೋಡಲು ಚಿಕ್ಕದಾದ ಕೆಲವು ಕೀಟಗಳು ಕಚ್ಚಿದರೆ ಅದರ ವಿಷ ಎಫೆಕ್ಟ್ ಆಗಿ ಮನುಷ್ಯನನ್ನ ಕೂಡ ಕೊಲ್ಲಬಲ್ಲದು. ಸೈಲೆಂಟ್ ಆಗಿ ಸ್ಕೆಚ್ ಆಗಿ ಬೇಟೆ ಆಡುವ ಕೆಲ ಕೀಟಗಳಿದೆ ನೋಡಿ, ಬೇಟೆಗೆ ಗೊತ್ತಾಗದೆಯೇ ಲವಕ್ ಅಂತ ಬಾಯಾಕಿ ನುಂಗತ್ತೆ. ಈ ದಿನ ವಿಡಿಯೋದಲ್ಲಿ ನಿಮಗೆ ಭಯ ಹುಟ್ಟಿಸುವಂತ 10 ಡೇಂಜರಸ್ ಬಗ್ಸ್ ಕೀಟಗಳನ್ನು ನೋಡೋಣವಾ? ಹಾಗಾದ್ರೆ ಬನ್ನಿ ನೋಡೋಣ. ಪ್ರೀತಿಯ ಕನ್ನಡ ಜನತೆಗೆ ನನ್ನ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಹತ್ತನೇದಿಂದ ಹೋಗೋಣವಾ? ಹಾಗಾದ್ರೆ ಹತ್ತನೇದು ಜೈಂಟ್ ವಾಟರ್ ಬಗ್ಸ್. ನೋಡಲು ಚಿಕ್ಕದಾಗಿರುವ ಈ ಕೀಟ ಬಹಳಷ್ಟು ಖತರ್ನಾಕ್. ಚಿಕ್ಕ ಚಿಕ್ಕ ಮೀನುಗಳಿಂದ ದೊಡ್ಡ ಹಾವಿನವರೆಗೂ ನೀರಿನಲ್ಲಿ ಏನೇ ತನ್ನ ಮುಂದೆ ಬಂದರೂ ಅದನ್ನು ಬೇಟೆಯಾಡುವ ಸಾಮರ್ಥ್ಯ ಇದಕ್ಕೆ ಇದೆ. ರೂಪದಲ್ಲಿ ಜಿರಳೆಯಂತೆ ಕಾಣಿಸುವ ಈ ಬಗ್ ಜಿರಳೆಗೆ ಕಂಪೇರ್ ಮಾಡಲೇಬಾರದು. ಇದು ಹೇಳಿದ ಹಾಗೆ ದೊಡ್ಡ ಚಾಲಾಕಿ. ಇದರ ಕಡಿತ ಸೊಳ್ಳೆಯ ಕಡಿತದಂತೆ ಸಣ್ಣ ನೋವು ತಂದರೂ ಎಫೆಕ್ಟ್ ಆಗಿ ಮಾರನೇ ದಿನವೇ ಆ ಜಾಗದಲ್ಲಿ ಊತ ಮತ್ತು ಅಲರ್ಜಿ ಕಾಣಬಹುದು. ಸ್ಕ್ರೀನ್ನಲ್ಲಿರುವ ಈ ವಿಡಿಯೋ ನೋಡಿ. ಇದರ ಮೇಲಿರುವ ಈ ರೌಂಡ್ ಶೇಪ್ ಇದರ ಮೊಟ್ಟೆಗಳು. ಮೊಟ್ಟೆಗಳನ್ನು ಕೇರ್ ಮಾಡೋದ್ರಲ್ಲಿ ಬಲು ಚಾತುರ್ಯ ಇದಕ್ಕಿದೆ. ಬೆನ್ನಿನ ಮೇಲೆ ಒತ್ತು ಸಾಕುತ್ತೆ. ಟೋಟಲಿ ಈ ರೀತಿ ಕಾಣುವ ಈ ಬಗ್ ಡೇಂಜರಸ್ ಬಗ್. 9. ಮಸ್ಕಿಟೋಸ್, ಸೊಳ್ಳೆ. ಪ್ರಪಂಚದ ಅತಿ ಚಿರಪರಿಚಿತ, ಪ್ರತಿಯೊಬ್ಬರಿಗೂ ತಲೆನೋವು ತರಿಸುವ ಸಣ್ಣ ಕೀಟ. ಪ್ರತಿಯೊಬ್ಬರು ಇದನ್ನ ಹೇಗೆ ನಿರ್ಮೂಲ ಮಾಡೋದು ಅಂತ ಖಂಡಿತ ಯೋಚಿಸಿರ್ತೀರ. ಯೂಟ್ಯೂಬ್ನಲ್ಲೇ ನೋಡಿ ಎಕ್ಸ್ಪೆರಿಮೆಂಟ್ ಮಾಡಿರ್ತೀರ, ಕರೆಕ್ಟಾ? ನೋಡಲು ಚಿಕ್ಕದಾದ್ರೂ ಇದನ್ನ ಕೆಲವು ಸಾರಿ ಸಾಯಿಸೋಕೆ ಪಡೋ ಪಾಡಿದೆ ನೋಡಿ. ಸಪ್ಪಾ ಅನ್ಸುತ್ತಲ್ಲ, ಇದು ಮಾಡಿದ್ರೆ ಬರಲ್ಲ, ಅದು ಮಾಡಿದ್ರೆ ಸಾಯುತ್ತೆ ಅಂತ ಬೇಕಾದಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಹೋಗದ ಈ ಸೊಳ್ಳೆ ಎಷ್ಟು ಡೇಂಜರಸ್ ಅಂತ ನಿಮಗೆ ತಿಳಿದಿರುತ್ತೆ. ಡೆಂಗ್ಯೂ, ಮಲೇರಿಯಾ, ಜ್ವರ, ಹೊಟ್ಟೆ ಸಂಬಂಧಿ ಕಾಯಿಲೆಗಳಿಗೆ ಕಾರಣವಾಗುವ ಈ ಕೀಟ ಹೇಗೆ ರಾತ್ರಿ ವೇಳೆಯಲ್ಲಿ ನಿಮ್ಮನ್ನ ಕಂಡಿಡಿದು ಕಚ್ಚುತ್ತೆ ಅಂತ ಗೊತ್ತಾ? ನಮ್ಮಿಂದ ಹೊರಗೆ ಹೋಗುವ ಕಾರ್ಬನ್ ಡೈಆಕ್ಸೈಡ್ ಮತ್ತು ಬೆವರಿನಿಂದ 70 meters ದೂರವಿದ್ರೂ ಸಹ ಇದು ಗುರುತಿಸುತ್ತೆ, ನಮ್ಮನ್ನು ಬಂದು ಕಡಿಯುತ್ತೆ. ಇದರಿಂದ ಪ್ರಪಂಚದಲ್ಲಿ 1 ವರ್ಷಕ್ಕೆ 10 lakhs ಹೆಚ್ಚು ಜನ ಸಾವನ್ನಪ್ತಾ ಇದ್ದಾರೆ ಕೂಡ. 8. ಕಿಲ್ಲರ್ ಬೀಸ್. ಎಲ್ಲರಿಗೂ ತಿಳಿದದೆ, 1-2 ಅಂತ ಒಂಟಿಯಾಗಿರದೆ ಗುಂಪು ಗುಂಪಾಗಿ ಸುತ್ತುವ ಈ ಜೇನು ಹುಳಗಳು ಬಹಳಷ್ಟು ಖತರ್ನಾಕ್. ತನಗೇನಾದರೂ ತೊಂದರೆ ಉಂಟಾಗುತ್ತೆ ಅನ್ನೋದಾದ್ರೆ ಗುಂಪಾಗಿ ಹಾರಿ ಬಂದು ಕಚ್ಚುವ ಈ ಜೇನು ಹುಳಗಳಿಂದ ಲೈಫಲ್ಲಿ 1 ಸಾರಿ ಅದು ನಾವು ಕಚ್ಚಿಸ್ಕೊಂಡಿರ್ತೀವಿ. ಆದರೆ ಇದರ ಸ್ಪೆಷಾಲಿಟಿಯಾದ ಶುದ್ಧವಾದ ಜೇನನ್ನು ಸವಿಯೋಕೆ 1 ಬಾರಿ ಕಚ್ಚಿಸ್ಕೊಳ್ಬಹುದು ಅನ್ಸುತ್ತೆ ಅಲ್ವಾ? 7. ಬೋಟ್ ಫ್ಲೈಸ್. ಬೋಟ್ ಫ್ಲೈಸ್ ಜಗತ್ತಿನ 1 of the dangerous ಮತ್ತೆ ನಿಮ್ಮನ್ನು ಒಂದು ಕ್ಷಣ ಭಯಗೊಳಿಸುವಂತ ಕೀಟವಿದು. ಅದು ಹೇಗೆ ಅಂದ್ರೆ ಮಾಮೂಲಿ ಕೀಟಗಳಿಗಿಂತ ಸ್ವಲ್ಪ ವಿಚಿತ್ರವಾದದ್ದು ಮತ್ತು ಚಾಲಾಕಿ ಕೂಡ. ಈ ಬಾಟ್ ಫ್ಲೈಸ್ ಒಬ್ಬ ಮನುಷ್ಯನನ್ನು ಕಚ್ಚಿದಾಗ ತನ್ನಲ್ಲಿರುವ ಬ್ಯಾಕ್ಟೀರಿಯಾದ ಜೊತೆಗೆ ತನ್ನ ಸಂತಾನ ಮೊಟ್ಟೆಗಳನ್ನು ಕೂಡ ಮನುಷ್ಯನೊಳಗೆ ಬಿಡುತ್ತೆ. ತೇಟ್ ವಿಡಿಯೋದಲ್ಲಿ ನೀವು ನೋಡ್ತಿರೋ ಹಾಗೆ ಈ ಮೊಟ್ಟೆಯಿಂದ ಕ್ರಮೇಣ ಕಡಿತದ ಜಾಗದ ಸುತ್ತಮುತ್ತಲಿನ ಸ್ಕಿನ್ ಅಲರ್ಜಿ ರೀತಿ ಕಾಯಿಲೆ ಶುರುವಾಗುತ್ತೆ. ಮತ್ತೆ ಮೊಟ್ಟೆ ಬೆಳೆಯುತ್ತಿದ್ದಂಗೆಲ್ಲ ಮರಿಯಾಗಿ ಆ ಮನುಷ್ಯನ ದೇಹದಲ್ಲಿ ದೊಡ್ಡದಾಗುತ್ತೆ. ತೇಟ್ ವಿಡಿಯೋದಲ್ಲಿ ನೀವು ನೋಡ್ತಿರೋ ಹಾಗೆ ಈಗ ನಿಮಗೆ ತಿಳಿದಿರುತ್ತೆ ಇದು ಎಷ್ಟು ಖತರ್ನಾಕ್ ಆಪತ್ತು ಅಂತ. ನೀವೇನಾದರೂ ಇದನ್ನು ನೋಡಿದರೆ ಸ್ವಲ್ಪ ಅದರಿಂದ ದೂರವಿರಿ ಅಷ್ಟೇ. 6. ಸ್ಟ್ರೆಟ್ಸ್ ಫ್ಲೈಟ್ಸ್. ಆಫ್ರಿಕಾದಲ್ಲಿ ಹೆಚ್ಚಾಗಿ ಕಾಣುವ ಈ ಕೀಟ ಕೂಡ ಭಯ ಹುಟ್ಟಿಸುವಂತಿದೆ. ಯಾಕೆಂದರೆ ಇದನ್ನು ಸ್ಲೀಪಿಂಗ್ ಸಿಕ್ನೆಸ್ ತರುವ ಫ್ಲೈ ಅಂತಲೂ ಕರೆಯಲಾಗುತ್ತೆ. ಅಂದರೆ ಇದು ಕಚ್ಚಿದಾಗ ತನ್ನ ಕೊಂಡಿಯ ಮೂಲಕ ಪ್ಯಾರಸೈಟ್ಸ್ನ ಒಳಗೆ ಕಳಿಸುತ್ತೆ. ಇದರಿಂದ ತಲೆನೋವು, ಜ್ವರ ಬಂದು ಆ ಮನುಷ್ಯ ಕಂಟ್ರೋಲ್ ತಪ್ತಾನೆ. ನಿದ್ರಾಹೀನಾಗಿ ಮೆಂಟಲ್ ಪ್ರಾಬ್ಲಮ್ ಕೂಡ ಬರಬಹುದು ಅನ್ನಲಾಗುತ್ತೆ. ಮತ್ತು ಆಫ್ರಿಕಾದಲ್ಲಿ ಇದರಿಂದ ಲಕ್ಷಗಟ್ಟಲೆ ಜನ ಜ್ವರಕ್ಕೊಳಗಾಗಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಕೂಡ. 5. ಬ್ರೌನ್ ರಿಕ್ಲೂಸ್ ಸ್ಪೈಡರ್. ಈ ಸ್ಪೈಡರ್ ಸಾವನ್ನು ತರುವಷ್ಟು ಡೇಂಜರಸ್ ಇಲ್ಲ ಅಂದರೂ ಮತ್ತೆ ಮತ್ತೆ ಒಬ್ಬ ಮನುಷ್ಯನನ್ನು ಕಚ್ಚಿದ್ರೆ ಸ್ವಲ್ಪ ಕ್ರಿಟಿಕಲ್ ಆಗುತ್ತೆ. ನೋಡಲು ವಿಡಿಯೋದಲ್ಲಿ ಇರೋ ಹಾಗೆ ಕಾಣಿಸುವ ಈ ಸ್ಪೈಡರ್ ರಾಡಲ್ ಸ್ನೇಕ್ ವಿಷಕ್ಕೆ ಸ್ವಲ್ಪ ಹತ್ತಿರ ಬರುವಂಥದ್ದು. ಇದರ ಸಿಂಪ್ಟಮ್ಸ್ ಕೂಡ ವಾಂತಿ, ಜ್ವರ ಹಾಗೂ ಹುಣ್ಣುಗಳಾಗುತ್ತೆ. ಹೆಚ್ಚಾದರೆ ಇಂಟರ್ನಲ್ ಬ್ಲೀಡಿಂಗ್ ಆಗುತ್ತೆ, ಅದರ ಜೊತೆ ಟಿಶ್ಯೂ ಸೆಲ್ಸ್ ಸಾಯಬಹುದು. 4. ಕಿಸ್ಸಿಂಗ್ ಬಗ್ಸ್.
ಇದರ ಹೆಸರಿನಂತೆ ರೊಮ್ಯಾಂಟಿಕ್ ಅನ್ಕೋಬೇಡಿ ಈ ಕೀಟವನ್ನ. ಇದು ನೋಡೋಕೆ ಸುಂದರವಾದ್ರೂ ಇದರ ವಿಷ ಕಡಿತ ಬಹಳ ಡೇಂಜರ್. ವಿಡಿಯೋದಲ್ಲಿ ನೋಡಿ ಇದರ ಡೇಂಜರ್ ಹೇಗಿದೆ ಅಂತ. ಇದಕ್ಕೆ ಏಕೆ ಕಿಸ್ಸಿಂಗ್ ಬಗ್ ಅಂತ ಹೆಸರು ಬಂತು ಅಂತ ಗೊತ್ತಾ ನಿಮಗೆ? ಅಂದ್ರೆ ಇದರ ಸ್ಪೆಷಲ್ ಬೈಟ್ಸ್ ನಿಮ್ಮ ಲಿಪ್, ನಿಮ್ಮ ತುಟಿಗೆ ಕಿಸ್ ಕೊಡೋ ಹಾಗೆ ಬಂದ್ರೂ ನಿಮ್ಮನ್ನ ಕಚ್ಚಿ ನಿಮ್ಮ ತುಟಿಯನ್ನ ನೀವು ಕಂಡಿರದಾಗೆ ಮಾಡಿಬಿಡುತ್ತೆ. ಇದರ ಎಫೆಕ್ಟ್ ಆಗಿ ಇದರ ವಿಷದಿಂದ ಜ್ವರ ಬರಬಹುದು, ಇಲ್ಲಾಂದ್ರೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಸಾವಿಗೀಡಾಗಬಹುದು ಕೂಡ. ಮನುಷ್ಯರು ಮಾತ್ರ ಇದರ ಪ್ರಭಾವಕ್ಕೆ ಒಳಗಾಗೋದಲ್ಲದೆ ಪ್ರಾಣಿಗಳು ಇದರ ಕಡಿತಕ್ಕೆ ಸಾವನ್ನಪ್ತಾ ಇದೆ. ಮೂರನೆಯದು ಫ್ಲೀಸ್. 90s ಬಹಳ ದೊಡ್ಡ ಮಹಾಮಾರಿ ಕಾಯಿಲೆ ಪ್ಲೇಗ್ ಬಂದು ಎಷ್ಟೋ ಕೋಟಿ ಜನರನ್ನ ಒತ್ತೊಯ್ದಿತ್ತು. ಈ ಪ್ಲೇಗ್ಗೆ ಕಾರಣ ಈ ಕೀಟನಲ್ಲಾಗುತ್ತೆ. ಮೈಕ್ರೋಸ್ಕೋಪ್ನಲ್ಲಿ ನೋಡಬೇಕು ಅನ್ನೋ ರೀತಿ ಚಿಕ್ಕದಾದ ಈ ಕೀಟ ಬಹಳ ದೊಡ್ಡ ಕೀರ್ತಿ ಉಳ್ಳದು. ಈ ಕೀಟದ ಸ್ಪೆಷಾಲಿಟಿ ಒಂದು ಜಾನುವಾರದಿಂದ ಇನ್ನೊಂದು ಜಾನುವಾರಿಗೆ ಜಿಗಿದು ಟ್ರಾನ್ಸ್ಫರ್ ಆಗೋದಲ್ಲದೆ ತನ್ನೊಂದಿಗೆ ಬ್ಯಾಕ್ಟೀರಿಯಾ ವೈರಸ್ನ ಕೂಡ ಟ್ರಾನ್ಸ್ಫರ್ ಮಾಡುತ್ತೆ. ಇದೇ ರೀತಿಯ ಕೆಲ ಕಾಯಿಲೆಗಳಿಗೆ ಪ್ರಧಾನ ಕಾರ್ಯದರ್ಶಿಯಾಗಿದೆ ಅಂದ್ರೆ ಬೆಕ್ಕು ನಾಯಿಯಿಂದ ಹಿಡಿದು ಕೆಲ ಪಕ್ಷಿಗಳಿಂದ ಕೋತಿ ಪ್ರಾಣಿಗಳವರೆಗೆ ರಕ್ತವನ್ನು ಕುಡಿದು ವೈರಸ್ಗಳನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೆ. ಅದಲ್ಲದೆ ಒಂದು ಫ್ಲೀಸ್ ಕೀಟ ಸಾವಿರಗಟ್ಟಲೆ ಮೊಟ್ಟೆಗಳನ್ನಿಡುತ್ತೆ. ಸಾವಿರ ಎಷ್ಟಾಗಬಹುದು ನೀವೇ ಯೋಚಿಸ್ಕೊಳ್ಳಿ. ಎರಡನೆಯದು ಜೈಂಟ್ ಆರ್ನೆಸ್ಟ್, ದೊಡ್ಡ ಕಣಜ. ಇದು ಕೂಡ ನೋಡೋದಕ್ಕೆ ಭಯ ತರೋ ರೀತಿ ಇದೆಯಲ್ಲ. ಈ ಕೀಟ ತನ್ನ ಹಲ್ಲುಗಳಿಂದ ಗಿಡಗಳನ್ನೇ ಕಟ್ ಮಾಡುತ್ತೆ. ವೀಡಿಯೋದಲ್ಲಿ ನೀವು ನೋಡ್ತಿರೋ ಹಾಗೆ ಇದು ಕಚ್ಚಿದಾಗ ಬರುವ ನೋವಿಗೆ ಮನುಷ್ಯ ಸಾಯುವ ಸ್ಥಿತಿಗೆ ಕೂಡ ಹೋಗ್ಬಿಡ್ತಾನೆ. ಜೇನಿಗೆ ಕಂಪೇರ್ ಮಾಡಿದ್ರೆ ಆಕಾರದಲ್ಲಿ 5 ದೊಡ್ಡದಾದ ಈ ಕೀಟ ತನಗಿಂತ ಚಿಕ್ಕ ಕೀಟಗಳನ್ನು ತಿಂದು ಬದುಕಬಲ್ಲದು. ನೋಡ್ತಲೇ ಹೇಗೆ ನೋಡಿ 6 ಜನಗಳನ್ನು ತಿಂದು ಮುಕ್ತಾ ಇದೆ ಅಂತ. ಫೈನಲಿ ಟಾಪ್ ಆಫ್ ದ ವಿಡಿಯೋ ಗೋಸ್ ಟು ಬುಲ್ಲೆಟ್ ಆಂಡ್. ಜಗತ್ತಿನ ಒಂದಷ್ಟು ಬಗೆಯ ಇರುವೆ ಜಾತಿಗಳಲ್ಲಿ ಟಾಪ್ ನಲ್ಲಿ ಬರೋದೇ ಈ ಬುಲ್ಲೆಟ್ ಆಂಡ್. ಅಪ್ಪಿತಪ್ಪಿ ಈ ಇರುವೆ ಕಚ್ಚಿತು ಅಂತ ಇಟ್ಕೊಳ್ಳಿ, ಬುಲ್ಲೆಟ್ ಶಾಟ್ಗೆ ಸಮವಾದಷ್ಟು ನೋವು ತಿನ್ಬೇಕಾಗತ್ತೆ. ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಇದರ ಕಡಿತ. ಸೊ ಇದಕ್ಕೆ ಇದನ್ನ ಬುಲ್ಲೆಟ್ ಆಂಟ್ ಅಂತ ಕರೀತಾರೆ. 1.2 ದೊಡ್ಡದಾದ ಈ ಇರುವೆ ಮಾಮೂಲಿ ಇರುವೆಗಿಂತ 10 ದೊಡ್ಡದು. ಸಾವು ಬರೆದಿದ್ರು ಸಾವಿನಷ್ಟು ನೋವು ಕೊಡಬಲ್ಲದು ಈ ಇರುವೆ. ಓಕೆ, ಫೈನಲಿ ಈ 10 ಬಗ್ನಲ್ಲಿ ಯಾವುದು ನಿಮಗೆ ಭಯ ಮುಟ್ಟಿಸಿತ್ತು? ಇದರಲ್ಲಿ ಯಾವುದಾದ್ರೂ ಕೀಟ ನಿಮ್ಮನ್ನ ಕಚ್ಚಿದೆಯಾ ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋದಂತಹ ಸಣ್ಣ ಸಣ್ಣ ಪ್ರಯತ್ನಗಳನ್ನು ನಾನು ಮುಂದುವರಿಸಲು ನಿಮ್ಮ ಸಪೋರ್ಟ್ ಅತ್ಯಗತ್ಯ. ಅದಕ್ಕಾಗಿ ಸಪೋರ್ಟ್ ಮಾಡಲು ಲೈಕ್ ಕಮೆಂಟ್ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟವಾಗಿದ್ದಲ್ಲಿ, ಇಂಟ್ರೆಸ್ಟಿಂಗ್ ಆಗಿದ್ದಲ್ಲಿ ಖಂಡಿತ ಶೇರ್ ಮಾಡಬಹುದಲ್ಲ. ಮತ್ತು ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ನ ನನ್ನ ವಿಡಿಯೋ ನೋಡೋದಕ್ಕಾಗಿ ಸ್ಪೆಂಡ್ ಮಾಡೋದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ಸಂಧಿಸ್ತೇನೆ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕನ್ನಡ.